ಮದುವೆ ವಿಚಾರದಲ್ಲಿ ಮದುವೆ ಸೆಟ್ ಆಗೋದೇ ಬಹಳ ಕಷ್ಟ ಅದರಲ್ಲಿ ಮದುವೆ ಆಗಿ ಕೆಲವೇ ದಿನದಲ್ಲಿ ಏನು ಬಹಳ ವರ್ಷಗಳ ಅಂತೇನಿಲ್ಲ ಕೆಲವು ತಿಂಗಳುಗಳು ಒಂದು ತಿಂಗಳು ಓಕೆ ಒಂದು ತಿಂಗಳಲ್ಲಿ ಏನು ಸಮಸ್ಯೆ ಆಗಿದೆ ಕೆಲವರಿಗೆ ಮೂರು ತಿಂಗಳು ಅಥವಾ ಎಂಟು ತಿಂಗಳು ಅಥವಾ ವರ್ಷದ ಒಳಗಡೆ ದೊಡ್ಡ ಮಟ್ಟಿಗೆ ಜಗಳ ಹಾಗೆ ಬಿಟ್ಟೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈ ಜಗಳ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಸಮಸ್ಯೆ ಇರುತ್ತೆ ಏನೋ ಒಂದು ರೀತಿಯಲ್ಲಿ ಆ ಸಮಸ್ಯೆಗಳು ಬರಲಿಕ್ಕೂ ಗ್ರಹಗಳ ಪ್ರಭಾವ ಮತ್ತು ವಾಸ್ತುವಿನ ಪ್ರಭಾವ ಮತ್ತು ನೆಗೆಟಿವ್ ಎನರ್ಜಿ ಪ್ರಭಾವ ಈ ಮೂರು ವಿಚಾರದಲ್ಲಿ ಭಾಳ ಜಾಗೃತವಾಗಿರಬೇಕಾಗುತ್ತೆ ಮೊದಲನೇದು ವಾಸ್ತು ವಿಚಾರದಲ್ಲಿ ನಾವು ನೋಡೋಕ್ಕೋದ್ಲೆ ಈ ವಾಸ್ತು ಏನಾದರೂ ಮನೆ ಸರಿ ಇಲ್ಲ ಅಂದರೆ ನೋಡಿ ಕೆಲವು ಮನೆಗಳಲ್ಲಿ ಇದು ಅನುಭವ ಬಂದಿರುತ್ತೆ ಮದುವೆ ಆದಮೇಲೆ ಒಂದು ಐದಾರು ವರ್ಷ ಆದಮೇಲೇನು ಹೊಸ ಮನೆ ಕಟ್ಕೊಂಡೋಗಿರ್ತೀರಾ ಅಥವಾ ಮನೆ ಬಾಡಿಗೆ ಮನೆಯಲ್ಲಿ ಇರ್ತೀರ ಇನ್ನೊಂದು ಮನೆಗೆ ಬದಲಾವಣೆ ಮಾಡಿದ್ಮೇಲೆ ಹಳೆಯ ಮನೆಯಲ್ಲಿ ಭಾಳ ಅನ್ಯೂನ್ಯತೆ ಇದ್ದಂಥ ಮನೆಯಲ್ಲಿ ಕೆಲವು ಮನೆಗೆ ವಾ ಶಿಫ್ಟ್ ಆದಮೇಲೆ ದಂಪತಿಗಳ ನಡುವೆ ಕಲಹಗಳು ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ವಾಸ್ತು ವಿಚಾರದಲ್ಲಿ ಸಮಸ್ಯೆ ಬರುವಂಥದ್ದು ಎರಡನೇದು ನಾವು ಗಮನಿಸಬೇಕಾಗಿರುವಂತದ್ದು ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಈ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಈಗ ನೋಡಪ್ಪ ಏನು ಚೆನ್ನಾಗಿದ್ದಾರೆ ಏನು ಅನ್ಯೂನ್ಯತೆಯಿಂದ ಇದ್ದಾರೆ ಅಂದಿದ ತಕ್ಷಣವೇ ದೃಷ್ಟಿ ಬೀಳುತ್ತೆ ಮನೆಯಿಂದ ಆಚೆ ಹೋಗಿ ಯಾವುದೋ ಒಂದು ಮದುವೆಗೋ ಅಥವಾ ಯಾವುದೋ ಒಂದು ಸಮಾರಂಭದಲ್ಲಿ ಇಬ್ಬರು ದಂಪತಿಗಳ ಅನ್ಯೂನ್ಯತೆ ನೋಡಿರುವಂಥದ್ದು ಕೆಲವೊಂದು ಕಣ್ಣು ದೃಷ್ಟಿ ಬಿದ್ದಾಗ ನಾವು ಕಲಹಗಳು ಬರ್ತಾ ಇರುತ್ತೆ ಆದರೆ ಹೆಚ್ಚಿನ ಮಟ್ಟಿಗೆ ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಬಹಳ ನೋಡಿ ಪ್ರತಿದಿನ ಇರಲ್ಲ ಕೆಲವು ಮನೆಗಳಲ್ಲಿ ಈ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಸಮೀಪ ಬಂದಾಗನೆ ಹೆಚ್ಚು ಕಲಾಹಗಳಾಗ್ತಾ ಇರುತ್ತೆ ಇದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಮತ್ತೆ ಕೆಲವು ಮನೆಗಳಲ್ಲಿ ಏನಾಗುತ್ತೆ ಪ್ರತಿ ದಿನ ಜಗಳ ಆಗಿರುತ್ತೆ ಪ್ರತಿ ದಿನನೂ ಸಹ ಸಮಸ್ಯೆ ಸಮಸ್ಯೆ ಆಗಿರುತ್ತೆ ಸಾಮಾನ್ಯವಾಗಿ ನೋಡಿ ಕೆಲವು ಮನೆಗಳಲ್ಲಿ ನಾವು ಹಿಂದೆ ಒಂದು ಗಾದೆ ಮಾತೆ ಇದೆ

ಈ ರಾಶಿ ಬರುತ್ತೆ ಈ ರಾಶಿ ಆಗಲ್ಲ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ರಾಕ್ಷಾಧಿಪತಿ ಅಂತ ಹೇಳ್ತೀವಿ ಅದನ್ನ ಗ್ರಹ ಕೂಟ ನೋಡುವಂತದ್ ಹನ್ನೆರಡು ಕೂಟಗಳು ಇರುತ್ತೆ ಜ್ಯೋತಿಷ ಶಾಸ್ತ್ರದಲ್ಲಿ ಇಂದಿನ ಕಾಲದಲ್ಲಿ ನಾವು ನಲ್ವತ್ತು ಕೂಟಗಳು ನೋಡ್ತಾ ಇದ್ವಿ ನಾ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಇಪ್ಪತ್ತು ಕೂಟಗಳು ಬಂತು ಆಮೇಲೆ ಈಗ ಹನ್ನೆರಡು ಕೂಟುಗಳು ಬಂದಿದೆ ಅದ್ರಲ್ಲಿ ಪ್ರಮುಖವಾಗಿರುವಂತಹ ಆಯ್ಕೆ ಅಂದ್ರೆ ಗ್ರಹ ಕೂಟ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಬೈದೋ ಜಗಳ ಆಡೋ ಏನೋ ಒಂದ್ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಮಕ್ಳೇನಾಗಿದೆ ಸೆನ್ಸಿಟಿವ್ ಜಾಸ್ತಿ ಆಗಿದ್ದಾರೆ ಹಿಂದೆ ಒಂದು ಮಾತು ಹೇಳ್ತಾ ಇದ್ರು ಏ ಗಂಡ ಜಗಳ ಇದ್ದಿದ್ ಬಿಡೋ ಉಂಡು ಮಲ್ಗೋ ತನಕ ಮಾತು ಇವತ್ತು ಏನಾಗಿದೆ ಅಂದ್ರೆ ಉಲ್ಟಾ ಆಗ್ಬಿಟ್ಟಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಗಾದೆ ಮಾತು ಗಂಡ ಎಂಟಿ ಜಗಳ ಕೋರ್ಟ್ ಕಚೇರಿ ತನಕ ಆಗ್ಬಿಟ್ಟಿದೆ ಸೊ ಆ ರೀತಿ ಆಗ್ಲಿಕ್ ಕಾರಣ ಏನಪ್ಪಾ ಅಂದ್ರೆ ಒಂದು ಗ್ರಹ ಮೈತ್ರಿ ಕೂಟ ಅಂತ ಹೇಳ್ತೀವಿ ಮತ್ತೆ ಎರಡನೇದು ಗಣಕುಟ ಅಂತ ಹೇಳ್ತೀವಿ ಮತ್ತೆ ಮೂರನೇದು ಜಾತಕಗಳ ಗ್ರಹಗಳ ಪ್ರಭಾವ ನೋಡಿ ಸಾಮಾನ್ಯವಾಗಿ ಏನು ಹೇಳುತ್ತೆ ಅಂದ್ರೆ ಹೆಸರುಬಲಗಳು ಅಥವಾ ಏನೋ ನೋಡಿಸ್ಬಿಟ್ಟು ಮದುವೆ ಮಾಡಿಬಿಟ್ಟಿರ್ತಾರೆ ಈ ಜಾತಕದಲ್ಲಿ ಕಳತ್ರ ದೋಷ ಸ್ತ್ರೀ ದೋಷ ಅನ್ನೋವಂಥದ್ದು ಇದೆ ಅದರಲ್ಲಿ ಕಳತ್ರ ದೋಷ ಅಂತ ಹೇಳಿದ್ರೆ ಎರಡು ಮದುವೆ ಯೋಗಗಳು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೋಡಿ ಒಂದು ಮದುವೆ ಆಗಿ ಆಗಿ ಕೋರ್ಟು ಕಚೇರಿವರೆಗೂ ಹೋಗಿ ಸಮಸ್ಯೆ ಆಗಿ ಬಿಟ್ಟೋಗಿರುತ್ತೆ ಎರಡನೇ ಮದುವೆನೂ ಮಾಡ್ಕೊಂಡಿರ್ತಾನೆ ಪಾರ್ಟಿ ಸೊ ಆವಾಗೂ ಸಹ ಒಂದಾಣಿಕೆ ಇರೋದಿಲ್ಲ ಸಾಮಾನ್ಯವಾಗಿ ಎರಡು ಮದುವೆ ಮೂರು ಮದುವೆ ಆಗಿರೋರು ನಾವು ನೋಡ್ತಾ ಇದ್ದೀವಿ ಗುರುಜಿ ಹಾಗೆನೆ ನೀವ್ ಹೇಳ್ತಾ ಇದ್ರಿ ಒಂದು ಮದುವೆ ಎರಡು ಮದುವೆ ಮೂರು ಮದ್ವೆ ಅಂತ ಹೀಗೆ ಮದುವೆಗಳ ಮೇಲೆ ಮದುವೆಗಳನ್ನ ಆಗ್ತಾ ಇದ್ರು ಕೂಡ ಅವ್ರಿಗೆ ದಾಂಪತ್ಯದಲ್ಲಿ ಒಂದು ಸುಖ ಅನ್ನೋದಿರೋದಿಲ್ಲ ಯಾಕೆ ಈ ರೀತಿ ಆಗುತ್ತೆ ನಾನು ಹೇಳ್ಬಿಡ್ತೇನೆ ಕೆಲವರಿಗೆ ಹೇ ನೋಡಪ್ಪ ನೀನ್ ಮದುವೆ ಆಗೋದಕ್ಕಿಂತ ಸುಮ್ನೆ ಇರೋದು ಒಳ್ಳೇದು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಜಾತಕದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಶುಕ್ರ ಮತ್ತೆ ಅದ್ರ ಜೊತೆಗೆ ಕುಜನ್ ಕಾಂಬಿನೇಷನ್ಸ್ ನಾವ್ ನೋಡ್ತೀವಿ ಇಲ್ಲಿ ಗ್ರಹಗಳಲ್ಲಿ ಪ್ರಮುಖವಾಗಿ ರವಿ ಪಿತೃಕಾರಕ ಅಂತ ಹೇಳ್ತೀವಿ ಚಂದ್ರ ಮಾತೃಕಾರಕ ಅಂತ ಹೇಳ್ತೀವಿ ಕುಜ ಭಾತೃಕಾರಕ ಮತ್ತೆ ಮಾಂಗಲ್ಯಕಾರಕ ಅಂತ ಹೇಳ್ತೀವಿ ಹೆಣ್ಮಕ್ಳಿಗೆ ನಾವು ನೋಡ್ಬೇಕಾದ್ರೆ ಕುಜ ಗ್ರಹ ಎಲ್ಲಿದ್ದಾನೆ ಅಂತ ನಾವು ನೋಡ್ತೀವಿ ಅಷ್ಟಮದಲ್ಲಿ ಇದಾನೋ ಅಥವಾ ಸಪ್ತಮ ಭಾವದಲ್ಲಿ ಇದಾನೋ ವ್ಯಯಸ್ಥಾನದಲ್ಲಿ ಇದಾನೋ ಅದನ್ನ ನೋಡ್ಬಿಟ್ಟು ಈ ಕುಜ ದೋಷ ಅಂತ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಮಂಗಳ ದೋಷ ಅಂತಾನೆ ಹೇಳ್ತಾರೆ ಮಾ ಕುಜನ್ಗೆ ಸಂಬಂಧಪಟ್ಟಂತದ್ದು ಸೊ ಗಂಡ್ ಮಕ್ಕಳಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಶುಕ್ರನ್ ನೋಡ್ತೀವಿ ಶುಕ್ರ ಕಳತ್ರಕಾರಕ ಅಂತ ಹೇಳ್ತೀವಿ ಕಳತ್ಕಾರಕ್ಕಂದ್ರೆ ಈ ಮದ್ವೆ ವಿಚಾರದಲ್ಲಿ ಬಾಂಧವ್ಯತೆ ಇರಲ್ಲ ಬಿಟ್ಟು ಹೋಗ್ತಾನೆ ಎರಡು ಮದುವೆ ಆತರ ಯೋಗಗಳು ಉಂಟು ಮಾಡ್ತಾ ಇರ್ತಾನೆ ಅದು ಯೋಗಕ್ಕಿಂತ ದೋಷನೆ ಅಂದ್ಕೊಳ್ಳಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಕುಜ ಮತ್ತೆ ಶುಕ್ರನ ಕಾಂಬಿನೇಷನ್ಸ್ ಇದ್ದಂತ ಸಂದರ್ಭದಲ್ಲಿ ಕೆಲವು ಜಾತಕದ ಕುಂಡಲಿಯಲ್ಲಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಮದ್ವೆ ಆದ್ರೂನು ಸಹ ಅವ್ರಿಗೆ ಸುಖ ಸಂತೋಷ ಇರಲ್ಲ ಸಮಸ್ಯೆಗಳು ಬಹಳಷ್ಟು ಎದುರಾಗ್ತಾ ಇರುತ್ತೆ ನಾನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಮಗಳ ಜಾತಕದಲ್ಲಿ ಹುಡುಕ್ ಬಿಟ್ಟು ನೀವು ನೋಡ್ಬಿಟ್ಟು ಆತ ಹುಡುಗನ ಜಾತಕದಲ್ಲಿ ಇಬ್ಬರ ಜಾತಕವನ್ನ ಪರಿಶೀಲನೆ ಮಾಡ್ಬೇಕು ಸುಮ್ನೆ ಈಗ ಜನರಲ್ ಆಗಿ ನೋಡಿ ಎಲ್ಲ ತಪ್ಪು ಮಾಡೋದು ಹೀಗೆ ಜ್ಯೋತಿಷ್ರು ಯಾರು ಹೇಳ್ತಾರೆ ಓ ನಿಂಗ ಆದಿದೆ ಇದಿದೆ ಅಂತ ಬಯ ಹಿಡ್ಬಿಡ್ತಾರೆ ಆಗ ಆಗ್ಬಾರ್ದು ಯಾಕಂತ ಹೇಳಿದ್ರೆ ಒಂದು ಪ್ರಮುಖವಾಗಿ ತಿಳ್ಕೊಬೇಕಾಗಿರುವಂತದ್ದು ಒಂದೇ ಜಾತಕವನ್ನ ಪರಿಶೀಲನೆ ಮಾಡಿ ಡಿಸೈಡ್ ಮಾಡಬಾರ್ದು ಈಗ ಕುಜ ಏಳನೇ ಮನೆಯಲ್ಲಿ ಇದ್ದಾನೆ ಅನ್ಬಿಟ್ಟು ಅಯ್ಯೋ ಕುಜದೋಷ ಇದೆ ಇದು ಮದ್ವೆ ಆಗಲ್ಲ ಬಿಡಿ ಆಗ ಹೀಗೆ ಅಂತ ಡಿಸೈಡ್ ಮಾಡೋಂಗಿಲ್ಲ ಕುಜ ದೋಷ ಇದ್ದಂತಹ ಹೆಣ್ಣು ಮಗುಗೆ ಕುಜದೋಷ ಇದ್ದಂತಹ ಹುಡುಗನಿಗೆ ಮದುವೆ ಮಾಡಿದ್ರೆ ಬಾಂಧವ್ಯತೆ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಕುಜ ಏಳನೇ ಮನೆಯಲ್ಲಿ ಇದ್ರೇನು ಸ್ವಕ್ಷೇತ್ರದಲ್ಲೋ ಅಥವಾ ಏನಾದ್ರು ಲಗ್ನ ಅಂತ ಇರುತ್ತೆ ಉದಾಹರಣೆಗೆ ರಾಶಿಗಳು ನಾವು ನೋಡಿದಾಗ ಕುಂಭ ರಾಶಿಯಲ್ಲಿ ಆಗಿರೋದು ಕರ್ಕಾಟಕ ಲಗ್ನ ಸಿಂಹ ಲಗ್ನದಲ್ಲಿ ಜನನ ಆಗಿರುವಂತದ್ದು ಇಂಥ ಲಗ್ನದಲ್ಲಿ ಜನನ ಆಗಿದ್ರೆ ಕುಜ ಏಳನೇ ಮನೆಯಲ್ಲಿ ಇದ್ರೇನು ಕುಜದೋಷ ಅನ್ವಯ ಆಗಲ್ಲ ಸೊ ಇದನ್ನ ನಾವು ಮೂಲ ಹುಡುಕ್ಬೇಕಾಗ ಅದೇ ರೀತಿ ಜಾತಕದ ಕುಂಡಲಿಯಲ್ಲಿ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಕುಜ ಮತ್ತೆ ಶುಕ್ರ ಎರಡು ಸಪ್ತಮ ಭಾವದಲ್ಲಿ ಅಷ್ಟಮ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ಬಾಂದೇವ್ಯತೆಯಲ್ಲಿ ಕಲಹಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಮಗಳ ಜಾತಕದಲ್ಲಿ ಇದೆ ಅಥವಾ ಮಗನ ಜಾತಕದಲ್ಲಿ ಇದೆ ಹೇಳಿ ಸಮಸ್ಯೆ ಏನು ಬರಲ್ಲ ಇಬ್ಬರಿಗೂ ಕುಜ ಏನಾದ್ರು ಹುಡುಗನ ಜಾತಕ ಈಗಾಗಲೇ ಮದುವೆ ಆಗಿದ್ರೆ ಗಂಡ ಹೆಂಡತಿ ಅಂತ ಹೇಳಿದ್ರೆ ಹೆಂಡತಿಯ ಜಾತಕದಲ್ಲಿ ಕುಜ ಶುಕ್ರ ಇಬ್ರು ಇರೋದಾಗ್ಲಿ ಅದು ಯಾವುದೇ ಸ್ಥಾನ ಆಗ್ಬೋದು ಅಥವಾ ವರನ ಜಾತಕದಲ್ಲಿ ಏನಾದರೂ ಕುಜಾ ಶುಕ್ರ ಇಬ್ರು ಒಂದೇ ಮನೆಯಲ್ಲಿ ಇರೋದಾಯ್ತು ಅಂದ್ರೆ ಅವರ ನಡುವೆ ಬಾಂಧವ್ಯತೆ ಇರೋದಿಲ್ಲ ಪದೇ ಪದೇ ಕಲಹ ಹಾಕ್ಲಾಗ್ತಾ ಇರುತ್ತೆ ನಾನು ಹೇಳ್ದೆ ಪ್ರಾರಂಭದಲ್ಲಿ ಈ ಗ್ರಹ ಕೂಟ ಅಂತ ಹೇಳಿದೆ ಅಂದ್ರೆ ಉದಾಹರಣೆಗೆ ಮೇಷ ರಾಶಿ ಪ್ರಥಮ ರಾಶಿ ಅಂತ ಅನ್ಕೊಳ್ಳಿ ಹನ್ನೆರಡು ರಾಶಿ ಇದೆ ಮೇಷರಾಶಿಗೆ ನೋಡಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾಪಾದಂ ಮೇಷಂ ಅಂತೆ ಒಂದೇ ಪಾದ ಮೇಷಕ್ ಸೇರುತ್ತೆ ಸೊ ಈ ನಕ್ಷತ್ರ ಒಳಪಟ್ಟಿರುವಂತ ಮೇಷರಾಶಿಗೆ ಈ ಮೇಷರಾಶಿ ಅಧಿಪತಿ ಕುಜ ಆಗಿರ್ತಾನೆ ಮಕರ ರಾಶಿಯವರ ಜೊತೆ ಮದ್ವೆ ಆದ್ರೆ ಯಾವಾಗ್ಲೂ ಕಲಹಗಳು ಬರುತ್ತೆ ಅಥವಾ ಕುಂಭರಾಶಿಯವರ ಜೊತೆ ಆದ್ರೇನೋ ಕಲಹಗಳು ಇರುತ್ತೆ ಯಾಕಂದ್ರೆ ಮಕರ ಕುಂಭರಾಶಿಗೆ ಶನಿ ಅಧಿಪತಿ ಶನಿಗೂ ಕುಜನ್ಗೂ ಆಗಲ್ಲ ಅಲ್ಲಿ ಯಾವಾಗ್ಲೂ ಕಲಹಗಳು ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಅದನ್ನ ನಾವು ಅವೈಡ್ ಮಾಡಬೇಕಾಗುತ್ತೆ ರಾಶಿಗಳು ಯಾವುದು ಬರುತ್ತೆ ನಕ್ಷತ್ರಗಳು ನಕ್ಷತ್ರಾಧಿಪತಿ ಯಾವ್ದು ಇರುತ್ತೆ ಅಂತ ನಾವು ನೋಡ್ಕೋಬೇಕಾಗುತ್ತೆ ಸೊ ಇದೂ ಒಂದು ಕಾರಣ ಗಂಡ ಹೆಂಡತಿಯ ನಡುವೆ ಕಲಹಗಳು ಬರುವಂತದ್ದು ಕಾರಣ ಆಗಿರುತ್ತೆ ಮತ್ತೆ ಎರಡನೆಯದು ಸಪ್ತಮ ಭಾವದಲ್ಲಿ ಯಾವುದೇ ಗ್ರಹ ಆಗಬಹುದು ನೋಡಿ ಕಳತ್ರಕಾರಕ ಹುಡುಗಿಗೆ ಕುಜ ಆಗಿರ್ತಾನೆ ಆ ಗಂಡ ಮಕ್ಕಳಿಗೆ ಕಳತ್ರಕಾರಕ ಶುಕ್ರ ಆಗಿರ್ತಾನೆ ಈ ಶುಕ್ರ ಮತ್ತೆ ಕುಜ ಉಚ್ಚ ಸ್ಥಾನದಲ್ಲಿ ಇದ್ರೂ ಸಹ ಸಪ್ತಮ ಸ್ಥಾನದಲ್ಲಿ ಏನಾದರೂ ಯಾವುದೇ ಗ್ರಹ ಆಗಬಹುದು ನೀಚ ಸ್ಥಾನದಲ್ಲಿ ಇದ್ದು ಅದು ಏನಾದರೂ ಬಾಧಕ ರಾಶಿ ಆಗಿದ್ದೆ ಅದು ಆಗಿದ್ದಂತ ಒಂದು ಪಕ್ಷದಲ್ಲಿನ ಸಹ ವೈವಾಹಿಕ ಜೀವನ ಕಷ್ಟಮಯವಾಗಿರುತ್ತೆ ಕಷ್ಟ ಜಾಸ್ತಿ ಇರುತ್ತೆ ಸುಖ ಅನ್ನೋದಿರಲ್ಲ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಸೊ ಇದನ್ನ ನಾವು ಸಪ್ತಮ ಸ್ಥಾನದಲ್ಲಿ ಮದ್ವೆ ವಿಚಾರಕ್ಕೆ ವೈವಾಹಿಕ ಬಾಂಧವ್ಯತೆ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋಂತಹ ಒಂದು ವಿಶ್ಲೇಷಣೆಯನ್ನ ಈ ಸಪ್ತಮ ಸ್ಥಾನದಲ್ಲಿ ಇರುವಂತಹ ಗ್ರಹಗಳ ಆಧಾರದ ಮೇಲೆ ತಿಳ್ಕೊಳ್ಬಹುದು ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಎರಡು ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಈಗ ನೋಡಿ ಸ್ತ್ರೀ ಶಾಪ ಸ್ತ್ರೀ ದೋಷ ಏನಿದೆ ಎರಡಕ್ಕೆ ವ್ಯತ್ಯಾಸ ಅನ್ನುವಂಥದ್ದು ಮೊದ್ಲೆಕ್ ತಿಳಿಸ್ಕೊಡ್ತೇನೆ ನೋಡಿ ಈ ಸ್ತ್ರೀ ಶಾಪ ಬಂದು ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮೊದಲೇ ಮದುವೆ ಮಾಡ್ಕೊಂಡಿರ್ತೀರ ಯಾವುದು ಕರ್ಣಾಂತರದಿಂದ ಅಲ್ಲೇನೋ ಬ್ರೇಕ್ ಆಗುತ್ತೆ ಕೋರ್ಟು ಕಚೇರಿಯವರೆಗೂ ಹೋಗಿರುತ್ತೆ ವಿಚ್ಛೇದನೂ ಹಾಕ್ಬಿಟ್ಟಿರುತ್ತೆ ಆ ಮಧ್ಯಕಾಲದಲ್ಲಿ ನಡೆದಂತಹದ್ದು ಏನಿದೆ ಶಾಪ ಹಾಕಿರೋದು ಅಥವಾ ಹುಡುಗನ ವಿಚಾರದಲ್ಲಿ ಏನಾದರೂ ಬೈದಿರುವಂಥದ್ದು ಈ ಥರ ಎಲ್ಲವೂ ಸಹ ಇದ್ದಾಗ ಆ ಸ್ತ್ರೀ ದೋಷ ಆಗಿ ಬರುವಂಥದ್ದು ಇರುತ್ತೆ ಅದಕ್ಕೆ ಏನಾಗುತ್ತೆ ಪರಂಪರೆ ಈ ಹಿಂದೆ ಇದೇ ರೀತಿ ನಿಮ್ಮ ತಂದೆ ಕಾಲ ಅಥವಾ ತಾತನ ಕಾಲದಲ್ಲಿ ಏನಾದರೂ ಈ ರೀತಿ ಸಮಸ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಅದು ದೋಷವಾಗಿ ಪರಿಗಣನೆ ತೆಗೆದುಕೊಳ್ಳುವಂಥದ್ದಿರುತ್ತೆ ಹಾಗೇನಾಗುತ್ತೆ ನಿಮ್ಮ ಮಕ್ಕಳಿಗೆ ಜನ್ರೇಷನಲ್ಲಿ ಏನಾಗುತ್ತೆ ಇದು ಶಾಪವಾಗೇ ಇದ್ದು ಬಿಡುತ್ತೆ ಮತ್ತೆ ಆ ಶಾಪಗೆ ಪರಿಹಾರ ಸಿಕ್ಕಿರೋದಿಲ್ಲ ಹಾಗೇನಾಗುತ್ತೆ ದೋಷ ರೀತಿಯಲ್ಲಿ ಬರ್ತಾ ಹೋಗ್ತಾ ಇರುತ್ತೆ ಆಗ ಮದುವೆ ವಿಚಾರದಲ್ಲಿ ಅಷ್ಟೇ ಸುಖ ಸಂತೋಷ ಅನ್ನೋದು ಇರೋದಿಲ್ಲ ಈ ಸ್ತ್ರೀ ದೋಷಕ್ಕೆ ಕಾರಣ ಸಮಸ್ಯೆಗಳು ಏನಾಗುತ್ತೆ ಅಂದರೆ ಮದುವೆ ಆಗೋದ್ ಕಷ್ಟ ಆದರೆ ಸುಖ ಸಂತೋಷ ಇರೋದಿಲ್ಲ ಒಂದು ಮನೆಯಲ್ಲಿ ಒಂದು ದೀಪ ಹಚ್ಚೋಕೆ ಹೆಣ್ಮಗಳ ಇರೋದಿಲ್ಲ ಮನೆಯಲ್ಲಿ ಒಂದು ದಿಕ್ಕಂತಿರೋದಿಲ್ಲ ಸೊ ಇದು ಪ್ರಮುಖವಾಗಿ ಸಮಸ್ಯೆಗಳು ಬರುವಂತದ್ದು ಇರುತ್ತೆ ಮತ್ತೆ ಕೆಲವು ಮನೆಯಲ್ಲಿ ನೋಡಿ ಈ ಸ್ತ್ರೀ ದೋಷ ಇದ್ದಾಗ ಒಂದು ಸಾಲಕ್ಕೆ ಸಿಕ್ಕಾಕೊಳ್ಳುವಂತದ್ದು ಇರುತ್ತೆ ಮನೆ ಮಾತನಾಡುವಾಗ ಹೇಳ್ತಾ ಇದ್ರೆ ಈ ಸ್ತ್ರೀ ದೋಷ ಇದ್ದಾಗ ಅಭಿವೃದ್ಧಿ ಇರೋಲ್ಲ ಹೆಚ್ಚು ನೆಮ್ಮದಿ ಇರೋದಿಲ್ಲ ಯಾವಾಗಲೂ ಸಹ ಜೀವಂತ ಪೂರ್ತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ ಅದೇ ರೀತಿ ಇನ್ನೊಂದು ಸಮಸ್ಯೆ ಬರುವಂತದ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮದುವೆ ವಿಚಾರದಲ್ಲಿ ಸುಖ ಸಂತೋಷ ಇರೋದಿಲ್ಲ ಇದೂ ಒಂದು ಕಾರಣ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಜಾತಕದಲ್ಲಿ ತಿಳ್ಕೊಬಹುದು ಈ ರೀತಿ ಏನಾದ್ರೂ ಇದೆಯಾ ಅನ್ನುವಂಥದ್ದು ಶುಕ್ರ ಗ್ರಹದಿಂದ ನಾವು ತಿಳ್ಕೋಬಹುದು ಗುರುಜಿ ಇದ್ರ ಬಗ್ಗೆ ಸಮಸ್ಯೆ ಅಂದಮೇಲೆ ಪರಿಹಾರ ಇದ್ದೇ ಇರುತ್ತೆ ಯಾವುದೇ ಆಗಬಹುದು ಒಂದು ಕೆಟ್ಟದಿದೆ ಅಂದ್ರೆ ಒಳ್ಳೇದು ಇದ್ದೇ ಇರುತ್ತೆ ಅಲ್ವಾ ಅದೇ ರೀತಿ ಸಮಸ್ಯೆಗೆ ಪರಿಹಾರ ನಾನಾ ರೀತಿಯಲ್ಲಿದೆ ಆದರೆ ಮಾಡಿಕೊಳ್ಳುವಂಥ ವಿಧಾನ ಇದೆ ನೋಡಿ ಅದು ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ ನಾವು ಜನರಲ್ಲಾಗಿ ಪರಿಹಾರ ಕೊಡ್ತಾ ಇರ್ತೀನಿ ಬಹಳ ಜನಕ್ಕೆ ಅನುಕೂಲನೂ ಆಗಿದೆ ಕೆಲವೊಂದು ಅನಾನುಕೂಲ ಸಮಸ್ಯೆಗಳೂ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಎಲ್ಲರಿಗೂ ಒಂದೇ ಪರಿಹಾರ ಆಗೋದಿಲ್ಲ ಜನ್ರಲ್ ಥಿಂಕ್ ಥಿಂಕ್ ಮಾಡಿ ಸಪ್ತಮ ಭಾವದಲ್ಲಿ ಚಂದ್ರ ರಾಹು ಕಾಂಬಿನೇಷನ್ಸ್ ಏನಾದರೂ ಇದ್ದರೆ ಅಥವಾ ರಾಹು ಬಂದು ಚಂದ್ರನ ಜೊತೆ ಸಪ್ತಮ ಭಾವ ಬಂದು ಧನುರ್ ರಾಶಿ ಆಗಿದ್ದಾಗ ಅಲ್ಲಿ ಏನಾಗುತ್ತೆ ಅನುಮಾನದ ಪ್ರಭಾವದಿಂದ ಯಾವಾಗಲೂ ಅಯ್ಯೋ ನನ್ನ ಗಂಟ ಯಾರ ಜೊತೆಯ ಮಾತಾಡ್ತಾನೆ ಇರ್ತಾನೆ ಫೋನಲ್ಲಿ ಅಥವಾ ಇನ್ಯಾವುದೋ ಒಂದು ವಿಚಾರದಲ್ಲಿ ಅನುಮಾನ ಪಟ್ಟು ಬಿಟ್ಟು ಕಲಹಗಳಾಗಿರುವಂಥದ್ದು ಇರುತ್ತೆ ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂತಹ ಕೆಲವೊಂದು ಪರಿಹಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಕೆಲವೊಂದು ಜಾತಕದಲ್ಲಿ ಏನಾಗುತ್ತೆ ಕಳತ್ರ ದೋಷ ಅಂತ ಹೇಳ್ತೀವಿ ಕಳೆತ್ರ ದೋಷ ಅಂದರೆ ನಾನು ಆಗಲೇ ಹೇಳಿದೆ ವಿಸ್ತಾರವಾಗಿ ಕುಜ ಶುಕ್ರ ಕಾಂಬಿನೇಷನ್ ಸಪ್ತಮ ಭಾವದಲ್ಲಿದ್ದರೆ ಎರಡು ಮದುವೆ ಯೋಗಗಳಿದ್ದಾಗಲೂ ಸಹ ಈಗಾಗಲೇ ಮದುವೆ ಆಗಿಬಿಟ್ಟಿದೆ ಸೊ ಈಗ ಏನು ಮಾಡ್ಕೋಬೇಕು ಹಾಗಾಗಿ ನಾವು ಕಳೆತ್ರ ದೋಷ ಇದ್ದಾಗ ಕುಂಭ ವಿವಾಹ ಮತ್ತೆ ಕದಲೆ ವಿವಾಹ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಮರುಮಾಂಗಲ್ಯ ಧಾರಣೆ ಮಾಡಿಕೊಳ್ಳುವಂಥದ್ದು ಇರುತ್ತೆ ಪರಿಹಾರ ಸುಮ್ಮನೆ ಮಾಂಗಲ್ಯ ಧಾರಣೆ ಅಂದರೆ ಯಾವತ್ತೋ ಹೋಗ್ಬಿಟ್ಟು ಮಾಡಿಕೊಂಡ್ರೆ ಹಾಗಲ್ಲ ನಾವು ಮದುವೆಗೆ ಯಾವ ರೀತಿ ನಿಶ್ಚಯ ಮಾಡಿರ್ತೀವೋ ನಕ್ಷತ್ರಗಳು ತಿಥಿ ವಾರ ಇದಕ್ಕಿಂತ ಹೆಚ್ಚಾಗಿ ತಿಳ್ಕೊಬೇಕಾಗುತ್ತೆ ಹೆಚ್ಚಾಗಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚು ರೋಹಿಣಿ ನಕ್ಷತ್ರ ಇಬ್ಬರು ಜಗಳ ಹಾಡ್ತಾ ಇದ್ದೀರಾ ಹೆಚ್ಚು ಕಳತ್ರ ದೋಷದಿಂದ ತೊಂದರೆ ಆಗಿದೆ ಅಂದರೆ ರೋಹಿಣಿ ನಕ್ಷತ್ರ ಪುನರ್ವಸು ನಕ್ಷತ್ರ ಸ್ವಾತಿ ನಕ್ಷತ್ರ ಮತ್ತು ಅದ್ರ ಜೊತೆಗೆ ಶ್ರವಣ ನಕ್ಷತ್ರ ಈ ನಾಲ್ಕು ನಕ್ಷತ್ರಗಳಲ್ಲಿ ನಿಮಗೆ ತಾರಾಬಲ ಚಂದ್ರಬಲ ಏನು ನಿಮ್ಮ ಯಜಮಾನರಿಗೆ ಮತ್ತು ನಿಮಗೆ ಯಾವ ರೀತಿ ಗಂಡ ಹೆಂಡತಿ ಇಬ್ಬರಿಗೂ ಸಹ ತಾರಾಬಲ ಇರಬೇಕು ಆ ರೀತಿ ಬರುವಂಥ ದಿನವನ್ನು ನೋಡಿ ಈ ನಕ್ಷತ್ರಗಳು ನಾನು ಹೇಳಿದೆ ಈಗ ನೋಡಿ ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ ಸಾಕ್ಷಾತ್ ಶ್ರೀರಾಮಚಂದ್ರ ಹುಟ್ಟಿರುವಂಥ ನಕ್ಷತ್ರ ಶ್ರೀರಾಮನ ರೀತಿಯಲ್ಲಿ ಭಾಂದೇವತೆ ಇರಲಿ ಅಂತ ಮತ್ತೆ ಸ್ವಾತಿ ನಕ್ಷತ್ರ ಅಂತ ಹೇಳ್ತೀವಿ ಸ್ವಾ ಸ್ವಾತಿ ನಕ್ಷತ್ರ ಅಂದರೆ ಲಕ್ಷ್ಮೀ ನರಸಿಂಹನ ನಕ್ಷತ್ರ ಶ್ರವಣ ನಕ್ಷತ್ರ ಮಹಾವಿಷ್ಣು ನಕ್ಷತ್ರ ಮತ್ತೆ ಅದರ ಜೊತೆಗೆ ಈ ರೋಹಿಣಿ ನಕ್ಷತ್ರ ಕೃಷ್ಣನ ನಕ್ಷತ್ರ ಯಾವಾಗ ಜಗಳಾಗ್ತಾ ಇದ್ದರೆ ಕೃಷ್ಣನ ಬಾಂಧವ್ಯತೆ ಬರಲಿ ಅನ್ನುವಂಥದ್ದು ಸೊ ಇಂಥ ನಕ್ಷತ್ರಗಳಲ್ಲಿ ಮರು ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾದಂತಹದ್ದಾಗಿರುತ್ತೆ ಸೊ ಇದನ್ನ ಒಂದು ಪರಿಹಾರ ಕಳತ್ರ ದೋಷ ಇದ್ದ ಅಂತ ಸಂದರ್ಭದಲ್ಲಿ ಮತ್ತೆ ಗ್ರಹ ಮೈತ್ರಕೂಟ ಸರಿಯಾಗಿಲ್ಲ ಅಂದ್ರೆ ಸೊ ನಾವು ಮರುಮಂಗಲ್ಯ ಧಾರಣೆ ಮಾಡಿಕೊಂಡ್ರೆ ಆಗೋದಿಲ್ಲ ಅದು ಮಾಡೋ ವಿಧಾನವೂ ಇದೆ ಸುಮ್ಮನೆ ಈ ನಕ್ಷತ್ರನ ಹೇಳಿದೆ ಆ ನಕ್ಷತ್ರದಲ್ಲಿ ಮದುವೆ ಮಾಡಿಕೊಂಡ್ರೇ ಆಗಲ್ಲ ಆ ಮಾಂಗಲ್ಯ ಈಗೇನು ಕಟ್ಟಿರ್ತಾರೋ ಅದು ಸ್ವಲ್ಪ ಬಹಳ ಕಷ್ಟದಲ್ಲಿರ್ತಾರೆ ಹೊಸ ಮಾಂಗಲ್ಯ ತರಕ್ಕಾಗೋದಿಲ್ಲ ಆವಾಗ ಶುದ್ಧೀಕರಣನೂ ಅಗತ್ಯ ಇದೆ ಆ ಮಾಂಗಲ್ಯವನ್ನ ತೆಗೆದು ಚೈನ್ ಹಾಕಬಾರ್ದು ಆ ಮಾಂಗಲ್ಯ ಏನಿರುತ್ತೆ ನಿಮ್ಮ ಧರ್ಮ ಪದ್ಧತಿ ಪ್ರಕಾರ ಒಂದೊಂದು ಇದರಲ್ಲಿನೂ ಒಂದೊಂದು ಮಾಂಗಲ್ಯ ರೀತಿಯಲ್ಲಿ ಇರುತ್ತೆ ಒಂದು ಗ್ರಾಮ್ ಇಷ್ಟೇ ಇರಬೇಕು ಮತ್ತೆ ಅದ್ರ ಜೊತೆಗೆ ಆಕಾರಗಳು ಡಿಸೈನ್ ಡಿಸೈನ್ ರೌಂಡಾಗಿರುತ್ತೆ ಆಗಿರುತ್ತೆ ಈ ರೀತಿ ಇರುವಂಥದ್ದು ಇರುತ್ತೆ ಸೊ ಅದನ್ನು ಉಪ್ಪಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಉಪ್ಪಲ್ಲಿ ಇಡಬೇಕು ಮತ್ತು ಅನಂತರ ಉತ್ತದ ಮಣ್ಣಲ್ಲಿ ತೊಳಿಬೇಕು ಮತ್ತು ಗೋಮಯ ಗೋಮೂತ್ರದಲ್ಲಿ ತೊಳಿಬೇಕು ಮತ್ತು ಹಾಲು ಮೊಸರು ಇದರಲ್ಲೆಲ್ಲ ತೊಳೆದು ನಂತರ ಮಾಂಗಲ್ಯ ಧಾರಣೆ ಮಾಡಿಕೊಳ್ಳುವಂಥ ಒಂದು ಕೆಲವೊಂದು ಪದ್ಧತಿ ಇದೆ ಅದನ್ನು ಕಳತ್ರ ದೋಷದಲ್ಲಿದ್ದಂಥ ಸಂದರ್ಭದಲ್ಲಿ ಮಾಡ್ಕೋಬೇಕು ಮತ್ತೆ ಈ ಒಂದು ಗ್ರಹ ಮೈತ್ರಕೂಟ ಅನ್ನುವಂಥದ್ದು ಇರೋದಿಲ್ಲ ಅವರು ಜೀವನ ಪೂರ್ತಿ ಕಲಹಗಳು ಕಿರಿಕಿರಿ ಹಾಕ್ತಾನೇ ಇರುತ್ತೆ ಆವಾಗ ಇದನ್ನ ಪ್ರಕೃತಿ ದತ್ತವಾಗಿ ನಾವು ತೆಗೆದುಕೊಳ್ಳುವಂಥದ್ದಿದೆ ಯಾವ ರೀತಿ ಪರಿಹಾರ ಅಂದರೆ ನೋಡಿ ಉದಾಹರಣೆಗೆ ರಾಶಿ ಅಂತ ಅನ್ಕೊಳ್ಳಿ ಋಷಭ ರಾಶ್ಯಾಧಿಪತಿ ಯಾರು ಶುಕ್ರ ಆಗಿರ್ತಾರೆ ಸೊ ಮೀನರಾಶಿಯವರ ಜೊತೆ ಮದುವೆ ಆಗ್ಬಿಟ್ಟಿದ್ದಾರೆ ಅನ್ಕೊಳ್ಳಿ ಈ ಮೀನರಾಶಿಯವರ ಜೊತೆ ಶುಕ್ರನ ಬಾಂಧವ್ಯತೆ ಇರೋದಿಲ್ಲ ಯಾವಗೂ ಕಲಹಗಳಾಗ್ತಾ ಇರುತ್ತೆ ಹಾಗಾಗಿ ಮೀನರಾಶ್ಯಾಧಿಪತಿ ಯಾರು ಗುರು ಗುರುವಿನ ಒಂದು ವೃಕ್ಷ ಅಂದರೆ ಈ ಅಶ್ಪಥ್ಯ ವೃಕ್ಷ ಆಗಿರುತ್ತೆ ಈ ಅಶ್ಪಥ್ಯ ವೃಕ್ಷದ ಬೇರು ಮತ್ತೆ ಶುಕ್ರನ ರಾಶಿ ಅಂತ ಹೇಳಿದ್ರೆ ಶುಕ್ರ ಗ್ರಹ ಆಗಿರುತ್ತೆ ಶುಕ್ರನಿಗೆ ಔದುಂಬರ ವೃಕ್ಷ ಅಂತ ಹೇಳ್ತೀವಿ ಈ ಔದುಂಬರ ವೃಕ್ಷ ಮತ್ತೆ ಈ ಎರಡನ್ನ ತೆಗೆದುಕೊಂಡು ಆತ ಜೋಡಿ ಅಂತ ಇರುತ್ತೆ ತಾಂತ್ರಿಕ್ ವಿದ್ಯೆಯಲ್ಲಿ ಅಂದ್ರೆ ಅಥರ್ಣ ವೇದದಲ್ಲಿ ಬರುವಂತಹದ್ದು ಒಂದು ಪರಿಹಾರ ಆಗಿರುತ್ತೆ ಈ ಮೂರನ್ನು ಸೇರಿಸ್ಬಿಟ್ಟು ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಮಲುಕೊಳ್ಳುವಂತ ಕೋಣೆಯಲ್ಲಿ ಅದನ್ನ ಅರ್ಶನದ ಬಟ್ಟೆಯಲ್ಲಿ ಕಟ್ಟಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಅಂದರೆ ಈಗೇನು ಪ್ರತಿದಿನ ಜಗಳ ಹಾಕ್ತಾ ಇದ್ದೀರಾ ಕಿರಿಕಿರಿ ಸಮಸ್ಯೆಗಳು ಹಾಕ್ತಾ ಇದೆಯೋ ಅದು ಹಂತ ಹಂತವಾಗಿ ಕಡಿಮೆ ಹಾಕ್ತಾ ಹೋಗ್ತಾ ಇರುತ್ತೆ ಅಕಸ್ಮಾತು ಪ್ರತಿದಿನವೂ ಇಲ್ಲ ನಮಗೆ ಜಗಳ ಅಮಾವಾಸ್ಯೆ ಮೂರು ದಿನ ಅಥವಾ ಇನ್ನೇನು ಅಮಾವಾಸ್ಯೆ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಲಹಗಳು ಆಗ್ತಾ ಇದೆ ಅಂತೇಳಿದ್ರೆ ಮನೆಯಲ್ಲಿ ಕುಟುಂಬದಲ್ಲಿ ಅದು ನೆಗೆಟಿವ್ ಎನರ್ಜಿಯಿಂದ ಪರಿಹಾರ ಸಮಸ್ಯೆ ಬಂದಿರುತ್ತೆ ಅಂತ ತಿಳ್ಕೊಬೇಕು ಅದಕ್ಕೆ ಬೇರೆ ಪರಿಹಾರ ಯಾಕಂದರೆ ಜನರಲ್ಲಾಗಿ ನಾನು ಹೇಳಿದೆ ಗುರುಗಳು ಹೇಳಿದ್ರು ಅದೇನೋ ಪರಿಹಾರ ಅಂತ ಮಾಡಿಕೊಂಡ್ರೆ ಏನೂ ಆಗಲಿಲ್ಲ ಕೆಲವ್ರಿಗೆ ಆಯ್ತಪ್ಪ ನನಗೆ ಕಾರಣ ಏನಪ್ಪ ಅಂದ್ರೆ ಅವನಿಗಾಯ್ತು ನಿಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಬೇರೆ ಸಮಸ್ಯೆ ಇರುತ್ತೆ ಸೊ ಆ ವ್ಯಕ್ತಿಗೆ ಬೇರೆ ಸಮಸ್ಯೆ ಇರುತ್ತೆ ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಮಾವಾಸ್ಯ ಉಣ್ಮೆ ಟೈಮಲ್ಲಿ ಏನಿಲ್ಲ ಎಂಥ ಘೋರ ಜಗಳ ಆಗುತ್ತೆ ಅಂದ್ರೆ ಏನಾದ್ರೂ ಏಟ್ ಮಾಡ್ಕೋಬೇಕು ರಕ್ತ ಬರ್ಬೇಕು ಗಾಯ ಆಗ್ಬೇಕು ಅಷ್ಟು ಮಟ್ಟಿಗೆ ಇವತ್ತು ಗಂಡ ಎಂಟಿ ಜಗಳ ಅಂದ್ರೆ ಬಹಳ ದೊಡ್ಡ ಮಟ್ಟಿಗೆ ನಡೆಯುತ್ತೆ ಬಿಡಿ ಸೊ ಈ ರೀತಿ ಜಗಳಗಳು ಹಾಕ್ತಾ ಇದೆ ಅಂದ್ರೆ ಈ ಅಮಾವಾಸ್ಯ ಸಮೀಪ ಬಂದಾಗ ಆಗ್ತಾ ಇದೆ ಅಂದ್ರೆ ನೆಗೆಟಿವ್ ಎನರ್ಜಿ ಅದು ಯಾವ ರೀತಿ ದೃಷ್ಟಿ ಇರಬಹುದು ಅಥವಾ ಯಾರಾದ್ರೂ ಪ್ರಯೋಗ ಮಾಡಿರಬಹುದು ಯಾಕಂದ್ರೆ ನಾನು ಸೈಂಟಿಫಿಕ್ ಆಗಿ ಹೇಳ್ತಾ ಇರ್ತೇನೆ ಗುರುಗಳು ಈಗ ಹೇಳಿದ್ರೆಲ್ಲ ಈಗ ಆಗುತ್ತೆ ಈಗೂ ಇರುತ್ತಾ ಅಂತ ಅನ್ಕೋಬೇಡಿ ಯಾಕಂದ್ರೆ ಈಗ ಮಗ ಇಷ್ಟಪಟ್ಟು ಬಿಟ್ಟಿರ್ತಾನೆ ಅನ್ಕೊಳ್ಳಿ ಈಗ ನಾ ಲವ್ ಮ್ಯಾರೇಜ್ ವಿಚಾರದಲ್ಲಿ ನಾವು ಪ್ರಾರಂಭದಲ್ಲಿ ಮಾತಾಡ್ತಾ ಇದ್ವಿ ಗುರುಗಳೇ ಇಷ್ಟ ಪಡ್ತಾರೆ ಯಾಕೋ ಮದ್ವೆ ಆದ್ಮೇಲೆ ಜಗ್ಲೆ ಹಾಡ್ತಾರೆ ಅಂತ ನೀವೇ ಕೇಳಿದ್ರು ಪ್ರಾರಂಭದಲ್ಲಿ ನೋಡಿ ಈಗ ಆ ನಾದ್ನಿಗೋ ಅಥವಾ ತಂದೆ ತಾಯಿಗೆ ಗಂಡನ ತಂದೆ ತಾಯಿಗೋ ಅಥವಾ ಹೆಣ್ಣನ್ ತಂದೆ ತಾಯಿಗೋ ಇಷ್ಟ ಇರೋದಿಲ್ಲ ಅವಾಗ ಏನ್ ಮಾಡ್ತಾರೆ ಇವರಿಬ್ಬರು ದೂರ ಆಗ್ಲಿ ಅಂತ ಹೇಳಿ ಏನಾದ್ರೂ ಈ ಅಥರ್ಣ ವೇದದಲ್ಲಿ ಕೆಲವೊಂದು ಪ್ರಯೋಗಗಳಿದಾವೆ ಅದೇನಾದ್ರೂ ಇವರು ದೂರ ಆಗ್ಲಿ ಅಂತ ಏನಾದ್ರೂ ಮಾಡಿಸಿದ್ರೆ ಮದುವೆ ಅಕಸ್ಮಾತ್ ದೇವರ ಅನುಗ್ರಹನೋ ಯಾವುದೋ ಒಂದು ರೀತಿಯಲ್ಲಿ ಆಗೋಯ್ತು ಅನ್ಕೊಳ್ಳಿ ಮದ್ವೆ ಆದ್ಮೇಲೆ ಇಬ್ರು ಜಗಳಗಳು ಇಬ್ರು ಹೊಂದಾಣಿಕೆ ಇರಲ್ಲ ಎಷ್ಟು ಚೆನ್ನಾಗಿರ್ತಾರೋ ಅಷ್ಟೇ ತದ್ ವಿರುದ್ಧ ಆಗ್ಬಿಡ್ತಾರೆ ಅದೆಲ್ಲ ವರ್ಕ್ ಆಗುತ್ತಾ ಗುರುಜಿ ಇವಾಗ್ಲೂ ಕೂಡ ಸೊ ಇದು ಒಳ್ಳೆ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಇವತ್ತು ಯಾಕಂತ ಹೇಳಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಮಾಟಾ ಮಂತ್ರಗಳು ಈ ಬ್ಲಾಕ್ ಮ್ಯಾಜಿಕ್ ಆಗುತ್ತಾ ನಡೆಯುತ್ತಾ ಬಹಳ ಜನ ಇದ್ದಾರೆ ಆದರೆ ಅನುಭವ ಸಮಸ್ಯೆ ಬಂದ ಮೇಲೆ ಹೌದು ನಂಬಲೇಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂತ ಹೇಳಿದ್ರೆ ಇವತ್ತು ನಾನು ಕಾಣಿಸ್ತಾ ಇದ್ದೀನಿ ಬೆಳಕಿಗೆ